ಹಾಯ್ ಗೆಳೆಯರೇ, ಎಲ್ರಿಗೂ ನಮಸ್ತೆ. ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ, ಇವತ್ತಿನ ಈ ಸೆಷನ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಈ ಸೆಷನ್ನಲ್ಲಿ ನಮ್ಮ ಹೋಮ್ ಮಿನಿಸ್ಟರ್ ಆಗಿರ್ತಕ್ಕಂತಹ ಅರಗ ಜ್ಞಾನೇಂದ್ರ ಸರ್ ಅವರು ಒಂದು ಟ್ವಿಟ್ ಮಾಡಿದ್ದಾರೆ. ಆ ಟ್ವಿಟ್ ಏನಪ್ಪಾ ಅಂದರೆ, ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿದೆ, ನೀವೇನು ನೋಡಬಹುದು. ಏನಪ್ಪ ಅದಂದರೆ, ಪೊಲೀಸ್ ಇಲಾಖೆಯ ಬಲವರ್ಧನೆಗೆ ಕ್ರಮ, ಶೀಘ್ರವೇ 2000 ಹುದ್ದೆ ನೇಮಕಕ್ಕೆ ಕ್ರಮ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಜೊತೆಗೆ ಪೊಲೀಸ್ ಸಿಬ್ಬಂದಿ ವಾಹನ ಖರೀದಿಗೆ 50 ಕೋಟಿ ಅನುದಾನ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಸೊ ಹಾಗಾದರೆ ಇಲ್ಲಿ ನಾವು ತಿಳ್ಕೋಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ, ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಶೀಘ್ರದಲ್ಲೇ ಮತ್ತೆ 2000 ಹುದ್ದೆಗಳ ನೇಮಕಾತಿ ನಡೆಯುತ್ತೆ ಅಂತಕ್ಕಂಥ ಒಂದು ಹಿಂಟ್ ಕೊಡ್ತಿದ್ದಾರೆ. ಆದರೆ ಸೊ ಇಲ್ಲಿ ಶೀಘ್ರವೇ ಅಂತ ಹೇಳಿದ್ದಾರೆ ವಿನಃ ಎಕ್ಸಾಕ್ಟ್ ಆಗಿ ಯಾವಾಗ ಅಂತಕ್ಕಂಥ ಮಾತನ್ನು ನಮ್ಮ ಸಾಹೇಬರು ಹೇಳಿಲ್ಲ. ಸೊ ನಮ್ಮ ಹೋಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ಅರಗ ಜ್ಞಾನೇಂದ್ರ ಸರು ಎಕ್ಸಾಕ್ಟ್ ಆಗಿ ಯಾವಾಗ ಅಂತಕ್ಕಂಥ ಮಾತನ್ನು ಹೇಳಿಲ್ಲ, ಶೀಘ್ರದಲ್ಲಿ ಅಂತಕ್ಕಂಥ ಒಂದು ಹಿಂಟನ್ನು ಕೊಟ್ಟಿದ್ದಾರೆ. ಅದರ ಜೊತೆ ಇನ್ನೊಂದು ಏನಪ್ಪ ಅಂದರೆ, ಸಿಂಪಲ್ ಆಗಿ ಈ 2000 ಹುದ್ದೆಗಳು ಇದೆಯಲ್ಲ, ಈ 2000 ಹುದ್ದೆಗಳು PC ಗ ಇಲ್ಲಾಂದರೆ PSIಗ ಯಾವ ವಿಂಗ್ನಲ್ಲಿ, ಸಿವಿಲ್ ಅಲ್ಲ, KSRPನಲ್ಲ, ಸೊ ಯಾವುದರಲ್ಲಿ ಅಂತಕ್ಕಂಥ ಮಾತು ಅವರು ಹೇಳಿಲ್ಲ. ಅರ್ಥ ಆಯ್ತಾ? ಸೊ ವೈರ್ಲೆಸ್ನಲ್ಲ, ಇಂಟೆಲಿಜೆನ್ಸ್ ಅಲ್ಲ, ಯಾವುದು ಅಂತ ಅವ್ರು ಹೇಳಿಲ್ಲ. ಆದರೆ ಒಂದಂತೂ ಹೇಳಿದ್ದಾರೆ, 2000 ಹುದ್ದೆಗಳ ನೇಮಕಾತಿಗೆ ಕ್ರಮ ಕೈಗೊಳ್ತೀವಿ ಅಂತಕ್ಕಂಥ ಮಾತನ್ನು ಅವರು ಹೇಳಿದ್ದಾರೆ. ದಿಸ್ ಈಸ್ ವೆರಿ ರೆಸ್ಪೆಕ್ಟೇಬಲ್, ಮತ್ತು ಇದನ್ನು ಆಲ್ವೇಸ್ ಸೊ ನಾವು ಒಂದು ಖುಷಿಯ ಸಂಗತಿ ಇದು. ಅರ್ಥ ಆಯ್ತಾ? ಇದೊಂದು ಸಂತಸದ ಸಂಗತಿ. ಆದರೆ ಸೊ ಈ ಶೀಘ್ರ ಅಂತಕ್ಕಂಥದ್ದನ್ನು ಯಾವಾಗ ಅಂತ ಎಕ್ಸಾಕ್ಟಾಗಿ ಹೇಳಿದಿದ್ರೆ ಚೆನ್ನಾಗಿರ್ತಿತ್ತು, ಅಭ್ಯರ್ಥಿಗಳಲ್ಲಿ ಗೊಂದಲ ಇರ್ತಾ ಇರಲಿಲ್ಲ. ಇವಾಗ ಒಂಥರ ಇಂಡೈರೆಕ್ಟಾಗಿ ಸೊ ಯಾವಾಗಪ್ಪ ಅಂತಕ್ಕಂಥ ಕ್ಯೂರಿಯಾಸಿಟಿ ಅಭ್ಯರ್ಥಿಗಳಲ್ಲಿ ಸ್ಟಾರ್ಟ್ ಆಗಿದೆ ಇಲ್ಲಿಂದ, ಇಟ್ಬಿಟ್ಟಿಂದ. ಸೊ ಇನ್ನೊಂದು ಏನಪ್ಪ ಅಂದರೆ, ಇದನ್ನು ನಮ್ಮ ಸಜೆಷನ್ ಹೇಳೋದಾದರೆ, ಇವಾಗ ಇರ್ತಕ್ಕಂತಹ PC ಹುದ್ದೆಗಳು ಮತ್ತು ಕಾಲ್ಫರ್ ಆಗಿರ್ತಕ್ಕಂತಹ PC ಹುದ್ದೆಗಳು ಮತ್ತು PSI ಹುದ್ದೆಗಳಿಗೆ ನೇಮಕಾತಿಯನ್ನು ನಡೆಸಿ ಅದೆಲ್ಲ ಅವರಿಗೆಲ್ಲ ಟ್ರೈನಿಂಗ್ಗಳು ಕಲಿಸಿ ಆ ನಂತರ ಒಂದು ಇದನ್ನು ಸೊ ಕಾಲ್ಫರ್ ಮಾಡಿದ್ರೆ 2000 ಹುದ್ದೆಗಳು ಐ ಥಿಂಕ್ ಹಾಗೆ ಮಾಡ್ತಾರೆ ಅನಿಸುತ್ತೆ. ಇವಾಗ ಜಸ್ಟ್ ಒಂದು ಹಿಂಟ್ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಇವಾಗ ಇರ್ತಕ್ಕಂತಹ ಸಿವಿಲ್ ಆಯಿತು, CR DIR ಆಯಿತು, PC ಹುದ್ದೆಗಳು, ನಮ್ಮ PSI ಹುದ್ದೆಗಳಾಯಿತು, ಇದನ್ನೆಲ್ಲ ಮುಗಿಸ್ಬಿಟ್ಟು ಆ ನಂತರ ಇದನ್ನು ಕೊಡ್ತಾರೆ ಅಂತ ಅನಿಸುತ್ತೆ. ಅರ್ಥ ಆಯ್ತಾ? ಸೊ ಇಲ್ಲಿ ನಾವು ಇದನ್ನು ಸೊ ವೆಲ್ಕಮ್ ಮಾಡಬೇಕಾಗುತ್ತೆ, ಇದನ್ನು ಪಾಸಿಟಿವ್ ಆಗಿ ತಗೋಬೇಕಾಗುತ್ತೆ. ಸೊ ಯಾರೆಲ್ಲ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ದೀರಾ ಅವರೆಲ್ರಿಗೂ ಒಳ್ಳೆಯದಾಗಲಿ. ಸೊ ಈ ಪೊಲೀಸ್ ಇಲಾಖೆಯಲ್ಲಿ, ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಸತತವಾಗಿ ರಿಕ್ರೂಟ್ಮೆಂಟ್ಸ್ ನಡೀತಾನೆ ಇರುತ್ತೆ. ಸೊ ಇಲ್ಲಿ ಯಾರೆಲ್ಲ ಇಂಟೆಲಿಜೆಂಟ್ ಅನ್ನೋದಕ್ಕಿಂತನೂ ಸೊ ಯಾರು ಗೌರ್ಮೆಂಟ್ ಜಾಬ್ ತಗೋಬೇಕು ಅಂತ ದೃಢ ನಿರ್ಧಾರ ಮಾಡ್ಕೊಂಡಿರ್ತಾನೋ ಅವನೇ ಇಲ್ಲಿ ಜಯವನ್ನು ಗೆಲ್ಲಿಸಬಲ್ಲ. ಹೆಂಗಪ್ಪ ಅಂದರೆ, ಇಲ್ಲಿ ಇಂಟೆಲಿಜೆನ್ಸು, ಬ್ರಿಲಿಯಂಟ್ನೆಸ್ಸು ವರ್ಕ್ ಆಗುತ್ತೆ. ಅದಕ್ಕಿಂತ ಜಾಸ್ತಿ ನಿಮ್ಮ ಸತತವಾದ ಹಾರ್ಡ್ ವರ್ಕು, ನಿಮ್ಮ ಆ ಉತ್ಸಾಹ, ನಿಮ್ಮಲ್ಲಿ ಇರ್ತಕ್ಕಂಥ ಇಂಟ್ರೆಸ್ಟು, ಅದು ಮ್ಯಾಟ್ರ್ ಮಾಡುತ್ತೆ. ಅರ್ಥ ಆಯ್ತಾ? ಸೊ ಯಾರೆಲ್ಲ ದೃಢ ನಿರ್ಧಾರ ತಗೊಂಡಿದ್ದೀರೋ, ಒಂದು ಗೌರ್ಮೆಂಟ್ ಜಾಬ್ ತಗೊಳ್ಳೇಬೇಕು ನಾನು ಇಲಾಖೆಯಲ್ಲಿ ಅಂತಕ್ಕಂಥವ್ರಿಗೆ, ಸೊ ಖಂಡಿತವಾಗಿ ಜಯವಾಗಲಿ. ರೀಸೆಂಟ್ ಟ್ರೆಂಡಿಗೆ ತಕ್ಕಂತೆ ಏನಾದರೂ ನಿಮಗೆ ಸೊ ಸ್ಟಡಿ ಮೆಟೀರಿಯಲ್ ಇದೆ ಅಂದರೆ, ನಮ್ಮ KSP ಟ್ಯುಟೋರಿಯಲ್ಸು PC 200 ಅಂತಕ್ಕಂಥ ನೋಟ್ಸ್. ಅರ್ಥ ಆಯ್ತಾ? ಇದನ್ನು ಯಾಕೆ ಮತ್ತೆ ಹೇಳ್ತಾ ಇರ್ತೀನಿ ಅಂದರೆ, ಇದು ತುಂಬ ಇಂಪಾರ್ಟೆಂಟ್ ಇದೆ ರೀ. ಎಕ್ಸಾಮ್ನಲ್ಲಿ ಯಾವ ರೀತಿ ಕ್ವೆಶನ್ಸ್ ಬರಬಹುದು ಅಂತಕ್ಕಂಥದ್ದು ಅನಾಲೈಸ್ ಮಾಡಿಬಿಟ್ಟು ಸೊ ಅದನ್ನು ರೆಡಿ ಮಾಡಿರ್ತೀವಿ. ತುಂಬಾ ಅತ್ಯಂತ ಎಫೆಕ್ಟಿವ್ ಆಗಿರ್ತಕ್ಕಂಥದ್ದು, ಅದನ್ನು ನೀವು ಕರೆಕ್ಟಾಗಿ ಕ್ಲೀನಾಗಿ ಉಪಯೋಗಿಸ್ಕೊಳ್ಳೋದೇ ಆದರೆ ನಿಮ್ಮ ಜಯ ಚಾನ್ಸಸ್ ಜಾಸ್ತಿ ಇರುತ್ತೆ. ನೀವು ಪಡ್ತಕ್ಕಂತಹ ಕಷ್ಟಕ್ಕೆ ಒಂದು ಬೆಲೆ ಸಿಗುತ್ತೆ. ಇಲ್ಲಿ ನೋಡಿ, ಪ್ರತಿಯೊಬ್ಬ ಅಭ್ಯರ್ಥಿಯು ಕಷ್ಟಪಟ್ಟು ಓದ್ತಾನೆ, ಅದರಲ್ಲಿ ಯಾವುದೇ ರೀತಿಯಾದಂತಹ ಡೌಟ್ ಇಲ್ಲ. ಆದರೆ ಅವನು ಓದ್ತಾ ಇರತಕ್ಕಂತಹ ಮೆಟೀರಿಯಲ್ ಯಾವ ರೀತಿ ಇದೆ, ಅವನು ಓದ್ತಾ ಇರತಕ್ಕಂತಹ ಕಂಟೆಂಟ್ ಯಾವ ರೀತಿ ಇದೆ, ರಿಲೇಟಬಲ್ ಇದೆಯಾ ಇಲ್ವಾ, ಮತ್ತು ಅವನು ಎಷ್ಟು ಸರಿ ರಿವಿಷನ್ ಮಾಡ್ತಾನೆ, ಮತ್ತು ಅದನ್ನು ಯಾವ ರೀತಿ ಅರ್ಥ ಮಾಡ್ಕೊಳ್ತಾನೆ ಕಾನ್ಸೆಪ್ಟ್ಸ್ನ, ಅನ್ನೋದ್ರ ಮೇಲೆ ಜಯ ನಿಂತಿರುತ್ತೆ. ಆ ಕೆಲಸನ ನಾವು ಎಫೆಕ್ಟಿವ್ ಆಗಿ ಸೊ ಅತ್ಯಂತ ಎಫೆಕ್ಟಿವ್ ಆಗಿ ನಾವು ಮಾಡಿದ್ದೀವಿ. ಸೊ ಅದು PC 200 ಟಾಪಿಕ್ಸ್ ರೂಪದಲ್ಲಿ, ಅದರ ಬೆಲೆ 499 ಆಗಿರುತ್ತೆ. ಇದು ಯಾವುದೇ ರೀತಿಯಾದಂಥ ಬುಕ್ ಇರಲ್ಲ, ಇದು PDF ಕೋರ್ಸ್ ಇರುತ್ತೆ. ಸೊ ಇದು ಹ್ಯಾಂಡ್ ರೈಟಿಂಗ್ ಪ್ಲಸ್ ಟೈಪಿಂಗ್ ನೋಟ್ಸ್ ಇರುತ್ತೆ. ಇದರಲ್ಲಿ ಏನಪ್ಪ ಅಂದರೆ, ಜಿಯೋಗ್ರಫಿ ಇಂಥ ಸಬ್ಜೆಕ್ಟ್ಗಳನ್ನ ಟೈಪಿಂಗಲ್ಲಿ ಓದೋದಕ್ಕಿಂತ ಹ್ಯಾಂಡ್ ರೈಟಿಂಗ್ ಅಂದರೆ ನಕ್ಷೆಯ ಮುಖಾಂತರ ಓದಬೇಕು, ಮ್ಯಾಪ್ಸ್ಗಳ ಮುಖಾಂತರ ಓದಬೇಕು. ಸೊ ಆ ರೀತಿ ನಾವು ಇಲ್ಲಿ ಮಾಡಿದ್ದೀವಿ. ಮತ್ತು ಎಲ್ಲೆಲ್ಲಿ ಹ್ಯಾಂಡ್ ರೈಟಿಂಗ್ ನೋಟ್ಸ್ ಅವಶ್ಯಕತೆ ಇದೆಯೋ ಅಲ್ಲಿ ಹ್ಯಾಂಡ್ ರೈಟಿಂಗ್ ಹಾಕಿದ್ದೀವಿ, ಎಲ್ಲಿ ಟೈಪಿಂಗ್ ನೋಟ್ಸ್ ಅವಶ್ಯಕತೆ ಇದೆಯೋ ಅಲ್ಲಿ ಟೈಪಿಂಗ್ ನೋಟ್ಸ್ ಹಾಕಿದ್ದೀವಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಮಂತ್ಲಿ ನಿಮಗೆ ರೀಸೆಂಟ್ ಟ್ರೆಂಡಿಗೆ ತಕ್ಕಂತೆ ಕರೆಂಟ್ ಅಫೇರ್ಸು ಇಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಅದು ನಿಮಗೆ ಬೇಕಿದ್ರೆ ವಾಟ್ಸಪ್ ಸಂಖ್ಯೆ ಸ್ಕ್ರೀನ್ ಮೇಲೆ ಕಾಣ್ತಿದೆ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಪಡ್ಕೋಬೋದು. ಸೊ ಅದರ ಬೆಲೆ 499 ರುಪೀಸ್.
ಆಗಿರುತ್ತೆ. ಹಾಗಾದ್ರೆ ಮೀಟ್ ಆಗೋಣ ಸೆಷನ್ ನೆಕ್ಸ್ಟ್ ಸೆಷನ್ ಅಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಫ್ರೆಂಡ್ಸ್, ಎಲ್ಲರಿಗೂ ಒಳ್ಳೇದಾಗಿ.